back to my channel. Friends, hello. Gidra, channa gidra. Thank you. Today is friends. Today's video is my vlog. I am making. So simple. Agi, vandu sambar recipe. I am going to share my recipe. This vandu shenga sambar. Kadle bija. Antanu sambar antanu karigi. So idu vandu namma uttar Karnataka side jasti martare. Namma Mandya Mysore side, namma Bangalore side martare kadame. So this is famous agirodnodu bandu namma Uttar Karnataka side. So aa sambar recipe na nanu ivattu nam channel alli nimgoskara share martta idini. So indu yaradru nam channel ge subscribe agila andre please subscribe maadkoli. Matte ivaga sambar ge enu beku sambar yav tara madodu anta nodona. Friends illi nanu ಶೇಂಗಾ ತಗೊಂಡಿದ್ದೀನಿ ಕಡಲೆ ಬೀಜ ಹಸಿ ಶೇಂಗಾ ಮತ್ತೆ ನಾನಿಲ್ಲಿ ಒಂದು ಎರಡು ಮೀಡಿಯಂ ಸೈಜ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ರುಚಿ ಉಪ್ಪು ಮತ್ತೆ ಒಂದು ಬೆಳ್ಳುಳ್ಳಿನ ಹೆಸಳು ಬಿಡಿಸಿಟ್ಕೊಂಡಿದ್ದೀನಿ ಕರಿಬೇವು ಮತ್ತೆ ಇಲ್ಲಿ ಅಚ್ಚಕಾರದ ಪುಡಿ ಧನಿಯಾ ಪೌಡ್ರು ಮತ್ತು ಅರಿಶಿನ ಪೌಡ್ರು ಮತ್ತೆ ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಒಗ್ಗರಣೆ ಎಣ್ಣೆ ತೊಗೊಂಡಿದ್ದೀನಿ ಸೊ ನೀವು ಬೆಲ್ಲ ಯೂಸ್ ಮಾಡೋರು ಬೆಲ್ಲನೇ ಯೂಸ್ ಮಾಡ್ಬೋದು ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಈಗ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದನ್ನು ಬಿಸಿ ಮಾಡಿಕೊಂಡು ಸೊ ಶೇಂಗಾನ ನಾನಿಲ್ಲಿ ಹುರ್ಕೊತಿದ್ದೀನಿ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು ಮೇಲ್ಗಡೆ ಇರೋ ಏನು ಸಿಪ್ಪೆ ಎಲ್ಲ ಬಿಡಿಸೋ ಥರ ನಾವು ಹುರ್ಕೋಬೇಕು ಸೊ ಫ್ರೆಂಡ್ಸ್ ನೋಡ್ಬೋದು ಇದು ಲೇಯರ್ ಎಲ್ಲ ಬಿಟ್ಕೊಂಡಿದೆ ಇವಾಗ ಸೊ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡ್ಬಿಡೋಣ ತಣ್ಣಗಾದ್ಮೇಲೆ ನಾವು ಸಿಪ್ಪೆ ಎಲ್ಲ ತಗೊಂಡು ನಾವು ಕಡಲೆ ಬೀಜನ ಫುಲ್ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇದು ನೋಡ್ಬೋದು ಒಂದು ಸ್ವಲ್ಪ ತಣ್ಣಗಾಗಿದೆ ಈ ಥರ ಅಂದ್ಕೊಂಡ್ರೆ ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಈ ಥರ ಫ್ರೆಂಡ್ಸ್ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ಚರ್ಗೆ ಹಾಕ್ಕೊಂಡು ನಾವು ರುಬ್ಕೋಬೇಕು ಸೊ ಫ್ರೆಂಡ್ಸ್ ನೋಡ್ಬೋದು ಶೇಂಗಾನ ಈ ರೀತಿ ಹುರಿದು ರೆಡಿ ಮಾಡ್ಕೋಬೇಕು ಈಗ ಪೌಡ್ರ್ ಆಗಿದೆ ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಸಾಂಬಾರಿಗೆ ಫ್ರೆಂಡ್ಸ್ ನಾನಿಲ್ಲಿ ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಪಾತ್ರೆ ಬಿಸಿಯಾಗಿದೆ ನಾನು ಇಲ್ಲಿ ಎಣ್ಣೆ ಹಾಕೋತಿದ್ದೀನಿ ನಾನಿಲ್ಲಿ ಸಾಸಿವೆ ಹಾಕೊತಿದ್ದೀನಿ ಜೀರಿಗೆ ಮತ್ತು ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಹೆಸಲು ಬಿಡಿಸಿಟ್ಕೊಂಡಿರೋದು ಕರಿಬೇವು ಇದನ್ನು ಬಾಡಿಸ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕೊಂಡಿದ್ದೀನಿ
ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ತೊಗೊಂಡಿರೋಂಥ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ರೆಡಿ ಮಾಡ್ಕೊಂಡಿರೋ ಶೇಂಗಾ ಪೌಡ್ರನ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಒಂದು ಟೈಮ್ಗೆ ಒಂದು 3 ಜನ ಊಟ ಮಾಡ್ಬೋದು ಅಷ್ಟೇ ನಾನು ತೊಗೊಂಡಿರೋದಿಲ್ಲಿ. ನೀವು ಜಾಸ್ತಿ ಇದ್ದರೆ ಜಾಸ್ತಿ ಶೇಂಗಾ ಪೌಡ್ರ್ ಶೇಂಗಾ ತೊಗೊಂಡು ಪೌಡ್ರ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಗಟ್ಟಿಗೂ ಮಾಡ್ಕೋಬಾರ್ದು ಮತ್ತು ತೆಳ್ಳಗೂ ಮಾಡ್ಕೋಬಾರ್ದು. ಇಷ್ಟು ತೆಳಗಿದ್ರೆ ಸಾಕು, ಅದು ಇನ್ನೂ ಚೆನ್ನಾಗಿ ಬೇಯಬೇಕಲ್ಲ. ಸೊ ಇನ್ನೂ ಕುದ್ದು ಕುದ್ದು ಕಡಿಮೆ ಆಗುತ್ತೆ ಸಾಂಬಾರು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು 3-4 ನಿಮಿಷ, ಒಂದು 5 ನಿಮಿಷನೂ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ. ಸೊ ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ನಾನಿಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆನೆ ಇಟ್ಬಿಟ್ಟಿದ್ದೀನಿ, ಸ್ವಲ್ಪ ಚಿಕ್ಕ ಪಾತ್ರೆ ಇಟ್ಕೋಬೇಕಿತ್ತು. ಇದನ್ನು ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಾಂಬಾರನ್ನ. ಫ್ರೆಂಡ್ಸ್ ನೋಡ್ಬೋದು ಶೇಂಗಾ ಸಾಂಬಾರ್ ರೆಡಿ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಶೇಂಗಾ ಸಾಂಬಾರ್ ಇವಾಗ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಕ್ವಿಕ್ಕಾಗೂ ಮಾಡ್ಕೋಬೋದು. ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.